ನಮಸ್ಕಾರ, ನಮ್ಮ ಹೆಸರು ಎನ್ ಪಿ ಶ್ರೀನಿವಾಸುಲು ಅಂತ. ನಾವು ಕರ್ನಾಟಕ ರಾಜ್ಯ ನಗರಸಭೆ ಪುರಸಭೆಗಳ ಪೌರ ಕಾರ್ಮಿಕರ ಮಹಾಸಂಘದ ಅಧ್ಯಕ್ಷರು. ನಾವು ಇಲ್ಲಿ ಬಂದಿರೋ ವಿಷಯ ಏನಂತಂದರೆ, ನಮ್ಮ ನೇರ ವೇತನ ಮೇಲ್ವಿಚಾರಕರಿಗೆ ಹೋದ ವರ್ಷನೇ 2,000 ರೂಪಾಯಿ ಸಂಬಳ ಹೆಚ್ಚಳ ಮಾಡಿದ್ರು, ಮತ್ತು ಅದು ಕ್ಯಾನ್ಸಲ್ ಮಾಡಿದರು, ಮತ್ತು ಈ ವರ್ಷದಲ್ಲಿ 5,000 ರೂಪಾಯಿ ಹೆಚ್ಚಳ ಮಾಡ್ತೀನಿ ಅಂತ ಹೇಳಿಬಿಟ್ಟು ಮತ್ತೆ ಕೊನೆಗೆ 2,000 ರೂಪಾಯಿ ಹೇಳಿದ್ರು. ಅದರಿಂದ ಮತ್ತೆ ಅದನ್ನು ನಮಗೆ ಯಾರೇ ಆಗಲಿ ಆಯುಕ್ತರುಗಳು, ಇವರೆಲ್ಲ ಕೋವಿಡ್ ಇರೋದರಿಂದ ಯಾರು ಕೈಗೆ ಸಿಗ್ತಾ ಇಲ್ಲ. ಅದಕ್ಕೆ ಅವ್ರನ್ನ ಗೌರವಪೂರ್ವಕವಾಗಿ ಇಲ್ಲಿ ಕರೆದುಬಿಟ್ಟು, ನಮ್ಮ ಮಹಿಳೆಯರದೂ ತುಂಬ ತೊಂದರೆಗಳಿದೆ. ಅವರು ಇಲ್ಲಿ 198 ವಾರ್ಡ್ಗಳಲ್ಲಿ ಎಲ್ಲೇ ಆಗಲಿ ನಮ್ಮದು ಮಸ್ಲಿಂಗ್ ಪಾಯಿಂಟ್ ಇಲ್ಲ, ಅವರು ರೆಸ್ಟ್ ರೂಮ್ ಅನ್ನೋದೇ ಇಲ್ಲ, ಎಲ್ಲೂ ಒಂದಕ್ಕೆ ಹೋಗೋಕ್ಕೆ ಜಾಗ ಇಲ್ಲ. ಇಂಥ ನೂರಾರು ಸಮಸ್ಯೆಗಳಿದೆ. ಅದಕ್ಕೋಸ್ಕರ ನಾವು ಆಯುಕ್ತರನ್ನ, ವಿಶೇಷ ಆಯುಕ್ತರನ್ನ ಅವ್ರನ್ನೆಲ್ಲ ಇಲ್ಲಿ ಕರೆದು ಗೌರವದಿಂದ ನಾವು ಮನವಿ ಪತ್ರ ಕೊಟ್ಟು ನಮ್ಮ ಸಮಸ್ಯೆಗಳನ್ನ ಅವ್ರ ಹತ್ರ ಆಳಿಸ್ಬೇಕು ಅನ್ನೋ ಉದ್ದೇಶದಿಂದ ಎಲ್ಲರನ್ನೂ ಕರೆದಿದ್ದೀವಿ. ನಮಸ್ಕಾರ, ನಾನು ಬೆಂಗಳೂರು ನಗರ ಜಿಲ್ಲೆ ಅಧ್ಯಕ್ಷ ಮುದ್ದಲಪ್ಪ. ನಮ್ಮ ಕಷ್ಟಗಳು ತಿಳಿಸ್ಬೇಕಂತ ಬಿ ಬಿ ಎಂ ಪಿ ಆಯುಕ್ತರನ್ನ ಮತ್ತು ಹೇಳಿದ್ದಾರೆ ಮುಂದೆ ಕೇಳಿ. ಈಗ ನಮ್ಮ ಆಟೋ ಡ್ರೈವರ್ಗೆ ಕೆಲಸದಿಂದ ಬೋರ್ಡ್ ಮಾಡ್ತಾವ್ರೆ, ಅವ್ರನ್ನ ಸ್ಟಾಪ್ ಮಾಡಬೇಕು. 1,000 ಜನ ತಗೊಂತ ಇದಾರೆ, 1,000 ಜನ ಅಲ್ಲ 5,000 ಜನ ಅಂದ್ರೆ ಅವ್ರನ್ನ ತಗೋಬೇಕು. ನಮ್ಮ ಪೌರ ಕಾರ್ಮಿಕರನ್ನ ಕಾಯಂ ಮಾಡಬೇಕು, ನಮ್ಮ ಮೇಸ್ತ್ರಿಗಳನ್ನು ಕಾಯಂ ಮಾಡಬೇಕು. ಮಾರ್ಷಲ್ಗಳಿಗೆ ಮತ್ತು ಜೂನಿಯರ್ ಎಜ್ಜಿಗೆ 30,000 ರೂಪಾಯಿ 25,000 ರೂಪಾಯಿ ಮಾಡವ್ರೆ. ನಮಗೂ ಮೇಸ್ತ್ರಿಗಳಿಗೂ ಪೌರ ಕಾರ್ಮಿಕರಿಗೂ 35,000 ರೂಪಾಯಿ 25,000 ರೂಪಾಯಿ ಮಾಡಬೇಕಂತ ನಾವು ಕಮಿಷನರ್ ಒತ್ತಾಯಿಸ್ತಾ ಇದ್ದೀವಿ. ಧನ್ಯವಾದ ತಿಳಿಸೋದು. ಬೆಂಗಳೂರು ಈಗ ನಿಮ್ಗೆ ಎಷ್ಟು ಕೊಡ್ತದೆ ಸಂಬಳ? ಈಗ ನಮ್ಗೆ 14,000 ರೂಪಾಯಿ ಬರುತ್ತೆ ಟೋಟಲ್. 18,000 ರೂಪಾಯಿ ಅಂತಾರೆ, ಕೈ ಬರ 14,000 ರೂಪಾಯಿ. ಇದು ಸ್ಟ್ರೈಕ್ ಅಲ್ಲ, ಮನವಿ ಪತ್ರ ನೀಡೋಕೆ. ಧನ್ಯವಾದ ತಿಳಿಸ್ತಾ ಇದ್ದೀವಿ.